ರಾತ್ರಿ ಸುಮಲತಾ ಅವರು ಕೊಟ್ಟಿರ್ತಕ್ಕಂತ ಆ ಒಂದು ಡಿನ್ನರ್ ನಲ್ಲಿ ಅವರ ಹಿತೈಷಿ ರಾಕ್ಲೈನ್ ವೆಂಕಟೇಶ್, ಈ ಕಡೆ ಚಲುವರಾಯ ಸ್ವಾಮಿ, ಕಾಂಗ್ರೆಸ್ ನ ರೆಬೆಲ್ ನಾಯಕರು ನರೇಂದ್ರ ಸ್ವಾಮಿ, ಮಾಗಡಿ ಬಾಲಕೃಷ್ಣ ಸೇರಿದಂತೆ ಅನೇಕ ನಾಯಕರುಗಳು ಪಾಲ್ಗೊಂಡಿದ್ದಾರೆ. ಬಹಳ ನೇರವಾಗಿ ಕಾಣ್ತಾ ಇರತಕ್ಕಂಥದ್ದು ದೃಶ್ಯಗಳಲ್ಲಿ ನೀವು ಗಮನಿಸಬಹುದು. ಸುಮಲತಾ ಅವರು ನಿನ್ನೆ ಡಿನ್ನರ್ ಪಾರ್ಟಿ ಒಂದನ್ನ ಕೊಟ್ಟಿದ್ದಾರೆ. ನಿನ್ನೆ ರಾತ್ರಿ ಬೆಂಗಳೂರಿನಲ್ಲಿ ಡಿನ್ನರ್ ಒಂದನ್ನ ಆಯೋಜನೆ ಮಾಡಿದ್ದಾರೆ. ಈಗಷ್ಟೇ ನ್ಯೂಸ್ 18 ಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದಂತಹ ಬಾಲಕೃಷ್ಣ ಅವರು ಹೇಳ್ತಾ ಇದ್ರು, ಹೌದು ಸುಮಲತಾ ಅವರು ಬನ್ನಿ, ಯಾರೆಲ್ಲ ತಟಸ್ಥವಾಗಿದ್ದಾರೋ ಕಾಂಗ್ರೆಸ್ ನಾಯಕರು ತಾವೆಲ್ಲ ಬನ್ನಿ ಅಂತ ಕರೆದು ಒಂದು ಊಟ ಕೊಡಿಸಿದ್ರು, ನಾವು ಹೋಗಿದ್ವಿ ಅಲ್ಲಿಗೆ ಅಂತ ಬಹಳ ನೇರವಾಗಿ ಓಪನ್ ಆಗಿ ಬಾಲಕೃಷ್ಣ ಅವರು ಹೇಳಿದ್ರು. ಒಟ್ಟಾರೆ ಇದು ಕೈಪಾಳ್ಯದ ಮಂಡ್ಯ ಭಾಗದ ಮುಖಂಡರು ಯಾವ ರೀತಿಯಲ್ಲಿ ಸುಮಲತಾ ಅವರ ಜೊತೆಗಿದ್ದಾರೆ ಅಥವಾ ಅವರೇ ಓಪನ್ ಆಗಿ ಹೇಳಿದಾಗ ಈ ಚುನಾವಣೆಯಲ್ಲಿ ತಟಸ್ಥವಾಗಿದ್ದಾರೆ, ಮೈತ್ರಿ ಅಭ್ಯರ್ಥಿಯ ಪರವಾಗಿ ಅವರು ಕೆಲಸ ಮಾಡಿಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಸೂಚಿಸುತ್ತೆ. ಇದರ ಇಡೀ ಸಭೆಯ ಹಿಂದೆ ಇರ್ತಕ್ಕಂತ ಇನ್ನೊಂದು ಮೇಜರ್ ಸುದ್ದಿ ಅಂತಂದ್ರೆ, ಈ ಸಭೆಗೂ ಮುಂಚೆ ಸಿದ್ದರಾಮಯ್ಯನವರ ಜೊತೆಗೆ ಒಂದು ಸುತ್ತಿನ ಮಾತುಕತೆಯನ್ನ ನಡೆಸಲಾಗಿತ್ತು. ಚಲುವರಾಯ ಸ್ವಾಮಿ, ಬಾಲಕೃಷ್ಣ ಸೇರಿದಂತೆ ಈ ಮುಖಂಡರುಗಳು ಸಿದ್ದರಾಮಯ್ಯನವರ ಜೊತೆ ಒಂದು ಸುತ್ತಿನ ಮಾತುಕತೆಯನ್ನ ನಡೆಸಿನೇ ಆ ನಂತರ ಸುಮಲತಾ ಅವರು ಕರೆದಿರ್ತಕ್ಕಂತ ಈ ಒಂದು ಡಿನ್ನರ್ಗೆ ಹೋಗಿದ್ದಾರೆ. ಅಂದ್ರೆ ಕೈ ಪಾಳೆಯದ ಬಿರುಕು ಅತ್ಯಂತ ಸ್ಪಷ್ಟವಾಗಿ ಕಾಣ್ತಾ ಇದೆ. ಜೆಡಿಎಸ್ ಪಾಳೆಯದ ಕಡೆಯಿಂದಾನೇ ಬಂದಿರತಕ್ಕಂತ ಒಂದು ವಿಡಿಯೋ ಇದು ಅಂತ ಹೇಳಲಾಗಿದೆ. ಸೊ ಬಹಳ ಬಹಳ ಪ್ರಮುಖವಾದಂತ ಒಂದು ಸಭೆ, ರಹಸ್ಯವಾದಂತ ಒಂದು ಸಭೆ, ಬಹಳ ಬಹಳ ಓಪನ್ ಆಗಿ ಎಲ್ಲವನ್ನು ಕೂಡ ಬಾಲಕೃಷ್ಣ ಅವರು ಹೇಳಿದ್ರು. ನಿಜ, ನಮಗೆ ಅಸಮಾಧಾನ ಇದೆ ಅಂತ ಈ ಕ್ಷಣಕ್ಕೂ ಕೂಡ, ಚುನಾವಣೆ ನಡೆದ ಮೇಲೂ ಕೂಡ ಈ ಕ್ಷಣಕ್ಕೂ ಕೂಡ ಒಪ್ಪಿಕೊಂಡ್ರು ಆ ಭಾಗದ ನಾಯಕರುಗಳಿಗೆ. ಬಾಲಕೃಷ್ಣ ಅವರ ಕ್ಷೇತ್ರ ಅಲ್ಲ ಅದು, ಆದ್ರೆ ಆ ಭಾಗದ ಉಳಿದ ನಾಯಕರುಗಳಿಗೆ ಅಸಮಾಧಾನ ಇತ್ತು. ಅವರನ್ನ ವಿಶ್ವಾಸಕ್ಕೆ ತಗೊಳ್ಳೋ ಕೆಲಸ ಮಾಡ್ಲೇ ಇಲ್ಲ ಕೊನೆವರೆಗೂ ಅನ್ನುವಂಥದ್ದನ್ನ ಬಹಳ ಬಹಳ ಕ್ಲಿಯರ್ ಆಗಿ ಬಾಲಕೃಷ್ಣ ಅವರು ಹೇಳಿದ್ರು ಆನ್ ಏರ್. ಜೊತೆಗೆ ಹೇಗೆ ಅಲ್ಲಿ ಸ್ಥಳೀಯ ನಾಯಕರುಗಳ ಜೊತೆ ಒಂದ್ ರೀತಿಯ ಕೋಆರ್ಡಿನೇಷನ್ ಇರ್ಲಿಲ್ಲ ಎಲೆಕ್ಷನ್ ಅಲ್ಲಿ, ನಮ್ಮನ್ನ ಕರೆದು ವಿಶ್ವಾಸಕ್ಕೆ ತಗೊಳ್ಬೇಕಾಗಿತ್ತು, ತಗೊಳ್ಳೇ ಇಲ್ಲ. ಈ ಮಧ್ಯಾಹ್ನ ನಾವು ನೋಡಿದ ಸುದ್ದಿಯ ರೀತಿನಲ್ಲಿ ನಮ್ಮನ್ನ ಮಾತೇ ಆಡಿಸ್ಲಿಲ್ಲ ಕುಮಾರಸ್ವಾಮಿ ಅವರು ಅನ್ನೋ ಅಸಮಾಧಾನ ಕೂಡ ವ್ಯಕ್ತವಾಗಿದೆ. ಸೊ ಮಂಡ್ಯ ಚುನಾವಣೆ ಯುದ್ಧಕ್ಕೂ ಮೊದಲೇ ಯುದ್ಧ ಗೆದ್ದಾಗಿದೆಯಾ ಅನ್ನೋ ಪ್ರಶ್ನೆಯನ್ನ ಕೂಡ ಹುಟ್ಟಾಗ್ತಾ ಇದೆ.